ನೇಪಾಳ್ ವಿರುದ್ಧ ಗೆದ್ದು ಭಾರತ ಸೆಮಿಫೈನಲ್ಗೆ ಎಂಟ್ರಿ ಚಿಂದಿಯಾಗಿತ್ತುಗೂ ನೆನೆಯ ಪಂದ್ಯ ಹೇಗೆಗೆಲ್ಲ ಆಡಿದ್ರು ಗೊತ್ತಾ ಕ್ಯಾಪ್ಟನ್ ಸ್ಮಿತಿ ಮಂದಣ್ಣ ಆಗಿದ್ರು ಹರ್ಮನ್ಗೆ ರೆಸ್ಟ್ ಕೊಟ್ಟಿದ್ದರು ತಂಡದಲ್ಲಿ ಶಫಾಲಿ ವರ್ಮಾ ಇದ್ದರು ಬ್ಯಾಟಿಂಗ್ ಮಾಡಿದ್ದು ನಮ್ಮ ಟೀಮ್ ಇಂಡಿಯಾ ಶಫಾಲಿ ವರ್ಮಾ ಆರ್ಭಾಟ ಮಾತ್ರ ನೆಕ್ಸ್ಟ್ ಲೆವೆಲ್ಗುರು ಡೇಂಜರಸ್ ಆಗಿ ಆಡಿದ್ರು ಆ ಶಫಾಲಿಗೆ ಸಾಥ್ ಕೊಟ್ಟಿದ್ದಾರಪ್ಪ ಅಂದರೆ ಹೇಮಲತಾ ಸ್ಮಿತಿ ಮಂದಣ್ಣ ಓಪನಿಂಗ್ ಬಂದಿಲ್ಲ ಬೇರೆ ಅವರಿಗೆ ಅವಕಾಶ ಮಾಡ್ಕೊಂಡು ಕೊಟ್ಟರು ಸಂಜನಾ ಕೂಡ ಬಂದು ಬ್ಯಾಟಿಂಗ್ ಆಡಿದ್ರು ಟೀಮ್ ಇಂಡಿಯಾ ತಂಡ ಗೆದ್ದಿದ್ದು ಹೇಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತು ಶಫಾಲಿ ವರ್ಮಾ ಸಾಕತಾಗಿ ಆಡಿದ್ರು ಅಂತ ನಲವತ್ತೆಂಟು ಬಾಲ್ಗೆ ಎಂಬತ್ತ ಒಂದು ರನ್ನ ನ ಬಾರಿಸಿದ್ದಾರೆ ಹೇಮಲತಾ ನಲವತ್ತೇಳು ಜಮೀಮಾ ಟ್ವೆಂಟಿ ಏಯ್ಟ್ ಓಡಿದ್ರು ಟಾರ್ಗೆಟು ಒನ್ ಸೆವೆಂಟಿ ನೈನ್ ನೇಪಾಳ್ ವುಮೆನ್ಸ್ಗೆ ನೇಪಾಳ್ ತಂಡ ನೈಂಟಿ ಸಿಕ್ಸ್ಗೆ ಒಂಬತ್ತು ವಿಕೆಟ್ನ ಕೊಟ್ಟು ಪಂದ್ಯವನ್ನು ಸೋತೋಗಿದೆ ಟೀಮ್ ಇಂಡಿಯಾ ತಂಡ ದೊಡ್ಡ ಮಾರ್ಜಿನಿಂದ ಗೆದ್ದಿದೆ ಸೂಪರಾಗಿ ಬೌಲಿಂಗ್ ಹಾಕಿದ್ದು ದೀಪ್ತಿ ಶರ್ಮಾ ರಾಧಾ ಯಾದವ್ ಅರುಂಧತಿ ರೆಡ್ಡಿ ಶ್ರೇಯಾಂಕಾ ಪಾಟೀಲು ಏಷ್ಯಾ ಕಪ್ಪಿಂದ ಔಟ್ ಆಗಿದ್ದಾರೆ ಫಿಂಗರ್ ಇಂಜುರಿಯಿಂದ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದು ಯಾರಪ್ಪ ನೋಡೋದಾದರೆ ಪ್ಲೇಯರ್ ಆಫ್ ದ ಮ್ಯಾಚು ಶಫಾಲಿ ವರ್ಮಾ ಚಿಂದಿಯಾಗಿತ್ತು ಅಂತ ಹೇಳ್ಬೋದು ಶಫಾಲಿ ವರ್ಮಾ ಅವರ ಬ್ಯಾಟಿಂಗು ಹನ್ನೆರಡು ಬೌಂಡ್ರಿಗಳು ಬಂದಿದೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಗೆಲುವಿನ ನಂತರ ಗೆ ಎಂಟ್ರಿ ಕೊಟ್ಟಿದೆ ನಮ್ಮ ಇದು ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಬೇಕಾಗಿತ್ತು ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಕೂಡ ತಿಳಿಸಿ ಹೇಳಿ ಸೂಪರ್ ಅಂತ